ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ಸ್ನೇಹಿತರೆ ಯಾರಿಗೆ ಯಾವಾಗ ಹೇಗ್ ಲವ್ ಆಗುತ್ತೆ ಅಂತ ಹೇಳೋದು ಕಷ್ಟ ಅಂತಾನೆ ಹೇಳ್ಬೋದು ಬಣ್ಣದ ಲೋಕದಲ್ಲಿ ದಿಢೀರ್ ಲವ್ ಆಗೋದು ಮದುವೆಯಾಗೋದು ಎಲ್ಲ ಕಾಮನ್ ಆಗೋಗ್ಬಿಟ್ಟಿದೆ ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ಒಟ್ಟೊಟ್ಟಿಗೆ ನಟಿಸಿದವರು ಸ್ನೇಹಿತರಾಗಿ ಬಳಿಕ ಆ ಸ್ನೇಹ ಪ್ರೀತಿಗೆ ತಿರುಗಿ ಮದುವೆವರೆಗೂ ಹೋಗಿರುವಂಥ ಸಾಕಷ್ಟು ಉದಾಹರಣೆಗಳು ಕಣ್ಣು ಮುಂದಿದೆ ಅದಾದ ಮೇಲೆ ಬ್ರೇಕಪ್ ಆಗಿದ್ದು ಕೂಡ ನಾವು ನೋಡಿದ್ದೀವಿ ಜೊತೆಗೆ ದಾಂಪತ್ಯ ಜೀವನಕ್ಕೆ ನಡೆಸ್ತಿರುವಂಥ ಜೋಡಿಯನ್ನ ಕೂಡ ನೋಡಿದೀವಿ ಹೇಳ್ತಿದ್ದೀವಿ ಅಂತಂದ್ರೆ ನಿಜ ಜೀವನದಲ್ಲಿ ಒಂದಾಗ್ತಾರ ವಿಕ್ರಮ್ ವೇದ ಅನ್ನುವಂತ ಚರ್ಚೆ ಈಗ ಬಾರಿ ಸದ್ದು ಮಾಡ್ತಾ ಇದೆ ಅದಕ್ಕೆ ಕಾರಣ ಕೂಡ ಇದೆ ದಿಲೀಪ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಒಂದು ಕ್ಲೂ ಅನ್ನ ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಆ ಕ್ಲೂ ಏನು ಇವರಿಬ್ರು ಯಾವಾಗ ಮದುವೆ ಆಗ್ತಾರೆ ಏನು ಎತ್ತ ಮನೆಯವರ ಒಪ್ಪಿಗೆ ಇದೆಯಾ ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಒಂದು ಸಿನಿಮಾ ಅಂತಂದರೆ ನಾಲ್ಕೈದು ತಿಂಗಳು ಧಾರಾವಾಹಿ ಅಂತಂದರೆ ವರ್ಷಗಳ ಕಾಲ ನಟ ನಟಿಯರು ಒಟ್ಟೊಟ್ಟಾಗಿ ನಟಿಸ್ಬೇಕಾಗತ್ತೆ ಜೊತೆಗೆ ಇರಬೇಕಾಗತ್ತೆ ಜೊತೆ ಜೊತೆಯಾಗಿ ಸಾಕಷ್ಟು ಕಾಲವನ್ನು ಕಳಿಬೇಕಾಗತ್ತೆ ಹೀಗೆ ಒಟ್ಟಿಗೆ ಕಾಲ ಕಳೆದಷ್ಟು ಕೆಮಿಸ್ಟ್ರಿ ವರ್ಕ್ ಆಗುತ್ತೆ ಅನ್ನುವಂಥ ಮಾತು ಕೂಡ ಇದೆ ಕೆಲವೊಂದಷ್ಟು ಜನರ ನಡುವೆ ಭಿನ್ನಾಭಿಪ್ರಾಯ ಕೂಡ ಹುಟ್ಕೊಳ್ಳೋದು ಸರ್ವೇ ಸಾಮಾನ್ಯ ಸೊ ಕೆಲ ಸಿನಿಮಾ ನಟ ನಟಿಯರ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಕೆಮಿಸ್ಟ್ರಿ ನೋಡಿದ್ರೆ ಪದೇ ಪದೇ ನೋಡಬೇಕೆನಿಸುವಷ್ಟು ತುಂಬಾ ಮುದ್ದಾಗಿರುತ್ತೆ ಹೀಗೆ ಒಟ್ಟಿಗೆ ನಟಿಸಿ ಪ್ರೇಕ್ಷಕರ ಮನಗಿದ್ದಂತ ಜೋಡಿಗಳು ನಿಜ ಜೀವನದಲ್ಲೂ ಕೂಡ ಜೊತೆಯಾಗ್ಲಿ ಅಂತ ಬಯಸುವಂತ ಅಭಿಮಾನಿಗಳು ಇದ್ದಾರೆ ಸೊ ಕೆಲವರ ನಟನೆ ಒಡನಾಟವನ್ನ ನೋಡ್ತಾ ಇದ್ರೆ ನಿಜವಾಗಿ ಕೂಡ ಇಬ್ಬರ ನಡುವೆ ಲವ್ ಇದೆ ಮುಂದೆ ಇಬ್ರು ಕೂಡ ಒಟ್ಟಾಗಿ ಬಿಡ್ತಾರೆ ಅನ್ನುವಂತ ಒಂದು ಗಾಸ್ ಶುರುವಾಗುತ್ತೆ ಸೊ ಕನ್ನಡ ನೀನಾದಿನ ಧಾರಾವಾಹಿಯ ಜೋಡಿ ವಿಕ್ರಮ್ ವೇದ ನೋಡಿದಾಗಲೂ ಕೂಡ ಹೀಗೆ ಅನಿಸುತ್ತಲ್ವಾ ಸ್ನೇಹಿತರೆ ವೇದ ಪಾತ್ರಗಳಲ್ಲಿ ದಿಲೀಪ್ ಹಾಗೆ ಖುಷಿ ಶಿವು ಜೋಡಿ ವೀಕ್ಷಕರಿಗೆ ತುಂಬಾ ಮೋಡಿಯನ್ನ ಮಾಡಿರುವಂತಹ ಜೋಡಿ ಇಬ್ಬರ ನಡುವೆ ಸಮಥಿಂಗ್ ಅನ್ನುವಂತ ಗುಸು ಪದೇ ಪದೇ ಕೇಳಿ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರಿಗೂ ಕೂಡ ಸಾಕಷ್ಟು ಬಾರಿ ಮದುವೆ ಕೂಡ ಅಭಿಮಾನಿಗಳು ಮಾಡಿಸ್ಬಿಟ್ಟಿದ್ದಾರೆ ಸೊ ನಟ ಗಂಡನಾಗಿ ದಿಲೀಪ್ ಕ್ಯೂಟ್ ಕ್ಯೂಟ್ ಹುಡುಗಿಯಾಗಿ ಸೌಮ್ಯ ಪಾತ್ರದಲ್ಲಿ ಖುಷಿ ನಟಿಸ್ತಾ ಇದ್ದಾರೆ ಸೊ ಕೆಲ ದಿನಗಳ ಹಿಂದೆ ತೆಲುಗು ಕಾರ್ಯಕ್ರಮಕ್ಕೆ ದಿಲೀಪ್ ಅವರ ವಿಶೇಷ ಸ್ನೇಹಿತೆ ಅಂತ ಸರ್ಪ್ರೈಸ್ ಆಗಿ ಖುಷಿ ಅವರನ್ನ ಆಹ್ವಾನ ಮಾಡ್ತಾರೆ ಇಬ್ಬರ ಇಬ್ರು ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅನ್ನುವಂತ ಚರ್ಚೆಗೆ ಇದು ಮತ್ತಷ್ಟು ಒಂದು ಪುಷ್ಟಿಯನ್ನ ನೀಡಿರುವಂತದ್ದು ಅಭಿಮಾನಿಗಳು ಕೂಡ ಇಬ್ಬರ ಹೆಸರಿನಲ್ಲಿ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಸೊ ಇಬ್ಬರ ತುಂಟಾ ದ ಫೋಟೋ ವಿಡಿಯೋಗಳು ಆಗಾಗ ವೈರಲ್ ಆಗ್ತಾನೆ ಇರುತ್ತೆ ಇಬ್ಬರ ಹೆಸರು ಸೇರಿಸಿ ದಿಲ್ ಖುಷ್ ಅಂತ ಪ್ರೀತಿಯಿಂದ ಜನ ಕರೀತಾರೆ ರೀತಿಯ ಸಾಕಷ್ಟು ಪೇಜ್ಗಳು ಕೂಡ ಇದೆ ಸೊ ಇದೇ ಹ್ಯಾಶ್ ಟ್ಯಾಗ್ಗಳಲ್ಲಿ ಇಬ್ಬರೂ ವಿಡಿಯೋಗಳನ್ನು ಹಂಚಿಕೊಳ್ತಾರೆ ಸೊ ನೀವಿಬ್ರು ಕೂಡ ನಿಜ ಜೀವನದಲ್ಲಿ ಒಂದಾದ್ರೆ ಚೆನ್ನಾಗಿರುತ್ತೆ ಅಂತ ಅಭಿಮಾನಿಗಳು ಆಶಿಸ್ತಾ ಇದ್ದಾರೆ ಅವ್ರಿಗೆ ಅದು ಇಷ್ಟ ಕೂಡ ಸೊ ಇದೀಗ ಸ್ವತಃ ದಿಲೀಪ್ ಶೆಟ್ಟಿ ಈ ಚರ್ಚೆ ಬಗ್ಗೆ ಮಾತನಾಡಿದ್ದಾರೆ ನ್ಯಾಷನಲ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ನೀಡಿದಂತ ಸಂದರ್ಶನದಲ್ಲಿ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ರಿಯಲ್ ಲೈಫ್ ಅಲ್ಲಿ ಕೂಡ ನಾರ್ಮಲ್ ಆಗಿದ್ದೀವಿ ತೆಲುಗು ಸೊ ನಮ್ಮ ಮಧ್ಯೆ ಒಳ್ಳೆ ಹೊಂದಾಣಿಕೆ ಇದೆ ಇನ್ನು ನಾವಿಬ್ಬರು ಒಂದೇ ಧಾರಾವಾಹಿಯಲ್ಲಿ ಕೆಲಸವನ್ನು ಮಾಡ್ತಿದ್ದೀವಿ ಸೊ ನಮ್ಮ ಪೇರ್ ಜನರಿಗೆ ಇಷ್ಟ ಆಗಿದೆ ಜನರಿಂದ ತುಂಬ ಪ್ರೀತಿ ಕೂಡ ಸಿಗ್ತಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನೀನಾದೇನ ಧಾರಾವಾಹಿ ಚೆನ್ನಾಗಿ ಹೋಗ್ತಾ ಇದೆ ಸೊ ಅವರು ನನಗೆ ಒಳ್ಳೆ ಫ್ರೆಂಡ್ ಹೇಗಿರುವಾಗ ಏನೇ ಗಾಸಿಪ್ ಬಂದರೂ ಕೂಡ ತೊಂದರೆ ಇಲ್ಲ ಯಾಕೆ ರಿಯಲ್ ಲೈಫಲ್ಲೂ ಕೂಡ ಜೋಡಿ ಆಗಬಾರ್ದು ಅನ್ನುವಂಥ ಪ್ರಶ್ನೆಗೆ ಅದೆಲ್ಲ ವಿಧಿ ಡೆಸ್ಟಿನಿಯಲ್ಲಿ ಏನು ಬರೆದಿರ್ತಾರೆ ಅದೇ ಆಗುತ್ತೆ ಸೊ ನಾವು ಅದಕ್ಕೆ ಉತ್ತರಿಸೋದಕ್ಕೆ ಆಗೋದಿಲ್ಲ ನೋಡೋಣ ಡೆಸ್ಟಿನಿ ಏನು ಹೇಳುತ್ತೆ ಅನ್ನುವಂಥದ್ದನ್ನು ಹೇಳಿ ದಿಲೀಪ್ ಒಂದು ರೀತಿಯಾಗಿ ಸ್ಮೈಲ್ ಮಾಡಿ ಅಭಿಮಾನಿಗಳ ಕುತೂಹಲ ಇನ್ನಷ್ಟು ಕೆರಳುವಂತೆ ಮಾಡಿದ್ದಾರೆ ಸ್ನೇಹಿತರೆ ಅಂದರೆ ಅವ್ರು ಕೊಟ್ಟಿರುವಂಥ ಉತ್ತರ ನೋಡಿದ್ರೆ ಎಲ್ಲೋ ಒಂದು ಕಡೆ ಇಬ್ಬರಿಗೂ ಕೂಡ ಮುಂದಿನ ಜೀವನದಲ್ಲಿ ಜೊತೆಯಾಗಿರಬೇಕು ಅನ್ನುವಂಥ ಆಸೆ ಅವ್ರಿಗೂ ಕೂಡ ಇದ್ದಂಥದ್ದೇ ಜೊತೆಗೆ ಅವರು ಕೂಡ ಪ್ರೀತಿಯಲ್ಲಿ ಇದ್ದಾರೆ ಅನ್ನುವಂಥದ್ದಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಆನ್ಸರನ್ನು ಈ ಒಂದು ವೇದಿಕೆಯಲ್ಲಿ ಕೊಟ್ಟಿದ್ದಾರೆ ಯಾಕಂತಂದರೆ ಆ ಉತ್ತರ ಅದೇ ರೀತಿಯಾಗಿತ್ತು ಸೊ ಡೆಸ್ಟ್ನಿ ಏನು ಹೇಳುತ್ತೆ ಅದೇ ಆಗುತ್ತೆ ಎಲ್ಲವೂ ಕೂಡ ವಿಧಿ ಸೊ ಅದರಲ್ಲಿ ಏನು ಒಂದು ಬರೆದಿರುತ್ತೋ ಅದೇ ಆಗೋದು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಸೊ ಇಲ್ಲ ನಾವಿಬ್ಬರೂ ಕೂಡ ಜೋಡಿ ಅಲ್ಲ ಅನ್ನುವಂಥದ್ದನ್ನು ಎಲ್ಲವೂ ಕೂಡ ಹೇಳ್ಕೊಂಡು ಿಲ್ಲ ಸೊ ಒಂದು ಡಿಟೇಲ್ ಆಗಿ ಒಂದು ಆನ್ಸರ್ ಕೊಟ್ಟಿದ್ದಾರೆ ಸೊ ಇಂಡೈರೆಕ್ಟ್ ಆಗಿ ಆನ್ಸರ್ ಕೊಟ್ಟಿರುವಂತದ್ದು ಸೊ ಮುಂದಿನ ದಿನಗಳಲ್ಲಿ ಇವರಿಬ್ರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಯಾವುದೇ ಒಂದು ಆಶ್ಚರ್ಯ ಇಲ್ಲ ಯಾಕಂದ್ರೆ ಸೀರಿಯಲ್ ಅಲ್ಲಿ ಜನ ಇವರನ್ನ ಒಪ್ಕೊಂಡಿದ್ದಾರೆ ಜೋಡಿಯಾಗಿ ಜೊತೆಗೆ ರಿಯಲ್ ಲೈಫ್ ಅಲ್ಲೂ ಕೂಡ ಇವರಿಬ್ರು ಕೂಡ ಮದುವೆ ಆಗಬೇಕು ಅನ್ನುವಂಥದ್ದೇ ಅಭಿಮಾನಿಗಳ ಆಸೆ ಸೊ ಸ್ನೇಹಿತರೆ ನಿಮ್ಗೆ ಏನ್ ಅನ್ಸುತ್ತೆ ದಿಲೀಪ್ ಜೋಡಿ ಮುಂದಿನ ಜೀವನದಲ್ಲಿ ಮದುವೆ ಆಗಬಹುದಾ ಸೊ ಮನೆಯವರ ಒಪ್ಪಿಗೆ ಇರುತ್ತಾ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ